ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮೊದಲೇ ನೋಡ್ತಾ ಬಂದಿದ್ದೇವೆ, ಶ್ರೇಷ್ಠ ಶ್ರೇಷ್ಠ ಗುರುಗಳ ಸ್ಮರಣೆಯನ್ನು ಮಾಡಿಸುವ ಸರ್ವೋತ್ಕೃಷ್ಟ ಮಾಸ ಇದು ಫಲ್ಗುಣ ಮಾಸ. ಇವತ್ತಿನ ಆರಾಧ್ಯ ದೈವರು ಪ್ರಾತಃಸ್ಮರಣೀಯರಾಗಿರ್ತಕ್ಕಂತಹ ಶಾಪಾನುಗ್ರಹ ಶಕ್ತರಾದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ವರ ಕುಮಾರರೆಂದೇ ಪ್ರಸಿದ್ಧಿಗೆ ಬಂದ ಶ್ರೀ ಶ್ರೀ 1008 ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ. ಧರಣಿ ಮಂಡಲೇ ಖ್ಯಾತಂ ಧೈರ್ಯಾದಿ ಗುಣಬೃಂಹಿತಂ ಧಿಕೃತ ಶೇಷವಾದೀಭಂ ಧೀರಸಿಂಹ ಗುರುಂ ಭಜೆ. ನಮ್ಮ ಕರ್ನಾಟಕದ ವರದಾ ನದಿಯ ತೀರ ಹೊಸ ರೀತಿ ಎನ್ನುವಂತಹ ಒಂದು ಗ್ರಾಮ, ಆ ಗ್ರಾಮದೊಳಗೆ ಕಂಗೊಳಿಸ್ತಕ್ಕಂತಹ ಮಹಾನುಭಾವರೇ ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು. ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿಗೆ ಸೇವೆಗೆ ಅಂತ ಹೋದಾಗ ಕಾಮಧೇನು ಕಲ್ಪವೃಕ್ಷ ಎಂದೇ ಪ್ರಸಿದ್ಧರಾದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಎಷ್ಟೋ ಜನಗಳಿಗೆ ಎಷ್ಟೋ ಭಕ್ತರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ನೀವು ಹೊಸ ರೀತಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಸೇವೆ ಮಾಡಿ ಅವರೊಳಗೆ ನಾನಿದ್ದು ನಿಮಗೆ ನಿಮ್ಮ ಅಪೇಕ್ಷೆಯನ್ನು ಈಡೇರಿಸ್ತೇನೆ ಅಂತ ಬೇಕಾದಷ್ಟು ಜನಗಳಿಗೆ ಹೇಳಿದ್ದಾರೆ ರಾಘವೇಂದ್ರ ಗುರು ಸಾರ್ವಭೌಮರು. ಹೀಗಾಗಿ ಎಷ್ಟೋ ಜನಗಳು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡಿ ಅವರಿದ್ದ ಅನೇಕ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಪಡೆದದ್ದನ್ನು ನಾವು ಕಾಣುತ್ತೇವೆ. ಅಂತಹ ಮಹಾನುಭಾವರು ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು. ಇವ್ರದ್ದು ಭಾಗ್ಯ ನೋಡ್ರಿ, ಎಷ್ಟು ದೊಡ್ಡ ಭಾಗ್ಯ. ಇವರ ಚರಿತ್ರೆ ಒಂದು ಭಾರಿ ನಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಒಳಗೆ ನೈತಿಕ ಬಲವನ್ನು ಹೆಚ್ಚಿಸ್ತದೆ. ಅಂತಹ ಒಂದು ಶಕ್ತಿ ಇದೆ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾವನವಾದ ಚರಿತ್ರೆಯಲ್ಲಿ. ಇವರು ಸಾಕ್ಷಾತ್ ರಾಘವೇಂದ್ರ ಗುರು ಸಾರ್ವಭೌಮರ ವಂಶದೊಳಗೆ ಬಂದಿರತಕ್ಕಂತಹ ಮಹಾನುಭಾವರು. ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಉತ್ಕೃಷ್ಟವಾದ ಆ ಭವ್ಯ ಪರಂಪರೆಯಲ್ಲಿ ಶ್ರೀ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ ಮಹಾನುಭಾವರು ಆಗಿ ಹೋದರು. ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ನಾವೇನು ಗುರುಗುಣಸ್ತವನ ಅಂತ ಕಾಣುತ್ತೇವೆ, ಆ ಅತ್ಯದ್ಭುತವಾದ ಗುರುಗುಣಸ್ತವನ ಅದು. ಅಂತಹ ಗುರುಗುಣಸ್ತವನವನ್ನು ಬರೆದ ಮಹಾನುಭಾವರು ಶ್ರೀ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾಶ್ರಮದ ಪುತ್ರರೇ ಶ್ರೀ ಜಯರಾಮಾಚಾರ್ಯರು. ಭಾರಿ ಪಾಂಡಿತ್ಯ ಜಯರಾಮಾಚಾರ್ಯರಿಗೆ, ಉತ್ತಮವಾಗಿರ್ತಕ್ಕಂತಹ ವಾಕ್ಪಟುತ್ವವೂ ಇದೆ, ಪಾಂಡಿತ್ಯದ ಜೊತೆಗೆ ವಾಕ್ಪಟುತ್ವವೂ ಇದೆ. ಎದುರಾಳಿ ಯಾರೇ ನಿಂತರೂ ಕೂಡ ಅವರನ್ನು ಸೋಲಿಸುವಷ್ಟು ಅಗಾಧವಾದ ಪಾಂಡಿತ್ಯ ಇತ್ತು ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ. ಪೂರ್ವಾಶ್ರಮದೊಳಗೆ ಜಯರಾಮಾಚಾರ್ಯರಾಗಿರುವಾಗಲೇನೆ ಅಗಾಧವಾದ ಪಾಂಡಿತ್ಯ, ಅಷ್ಟೇ ತಪಸ್ಸಿತ್ತು, ಭಾರೀ ತಪಸ್ಸು, ಕರ್ಮಠ ತನನೂ ಅಷ್ಟೇ ಇತ್ತು, ನಿಷ್ಠುರರಾಗಿ ಕರ್ಮಾಚರಣೆಯೊಳಗೂ ಇದ್ದರು, ಅದೇ ರೀತಿಯಾಗಿ ಪಾಂಡಿತ್ಯವೂ ಇತ್ತು. ಪಾಂಡಿತ್ಯ ಇದ್ದಲ್ಲಿ ಆಚರಣೆ ಇರ್ತದೆ ಅಂತ ತಿಳಿಬೇಡಿ, ಆಚರಣೆ ಇದ್ದಲ್ಲಿ ಪಾಂಡಿತ್ಯ ಇರ್ತದೆ ಅಂತ ತಿಳಿಬೇಡಿ. ಆಚರಣೆ ಎಷ್ಟೂ ಇಲ್ಲ, ಪಾಂಡಿತ್ಯ ಮಾತ್ರ ಬಹಳ ಇರುತ್ತದೆ. ಆಗಿರ್ತಕ್ಕಂತಹ ಜನಗಳನ್ನು ನೋಡಿದ್ದೇವೆ, ಆಚರಣೆ ಬೇಕಾದಷ್ಟಿದೆ ಆದರೆ ಪಾಂಡಿತ್ಯ ಮಾತ್ರ ಏನೂ ಇಲ್ಲ. ಅಂತಹ ಜನಗಳನ್ನು ಕೂಡ ನೋಡಿದೆ ಸಮಾಜ, ನೋಡ್ತೇವೆ, ನಾವೆಲ್ಲ ನೋಡ್ತೇವೆ. ಪೀಠಕ್ಕೆ ಬರಬೇಕಾದರೆ ಒಳ್ಳೆ ಆಚರಣೆ ಇರಬೇಕು, ಒಳ್ಳೆ ಪಾಂಡಿತ್ಯ ಇರಬೇಕು. ಸದಾಚಾರ ಇರದೇ ಇದ್ದವರು ಪೀಠಕ್ಕೆ ಯೋಗ್ಯರಲ್ಲ, ಪಾಂಡಿತ್ಯ ಇರದೇ ಇದ್ದವರು ಪೀಠಕ್ಕೆ ಯೋಗ್ಯರಲ್ಲ. ಇದರ ಜೊತೆಗೆ ಮತ್ತೊಂದು ಬೇಕು ಪೀಠಕ್ಕೆ ಬರಬೇಕಾದರೆ, ಇದೊಂದು ಇವೆರಡೇ ಕಾರಣಗಳಲ್ಲ, ಇವುಗಳ ಜೊತೆಗೆ ಮತ್ತೊಂದು ಕಾರಣ ಬೇಕಿದೆ. ಆ ಕಾರಣ ಯಾವುದು ಅಂದರೆ ವೈರಾಗ್ಯ, ಶ್ರೇಷ್ಠವಾದ ವೈರಾಗ್ಯ ಇರಬೇಕು. ಯದ್ಯಪಿ ಜಯರಾಮಾಚಾರ್ಯರಲ್ಲಿ ವೈರಾಗ್ಯ ಇತ್ತು, ಪಾಂಡಿತ್ಯ ಇದೆ, ಆಚರಣೆ ಇದೆ, ಅಗದಿ ಈ ಸಾಮ್ರಾಜ್ಯವನ್ನು ಆಳಲು ಅವರು ಉತ್ತಮರಾಗಿದ್ದಾರೆ ಅಂತ ಅನ್ನೋದು, ತಮ್ಮ ಮಕ್ಕಳಲ್ಲಿ ಆ ಶಕ್ತಿ ಇದೆ ಅನ್ನೋದು ಶ್ರೀಮದ್ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಗೊತ್ತಿತ್ತು.
ಇವರಿಗೆ ವೈರಾಗ್ಯವೂ ಇತ್ತು, ಇದ್ದರೂ ಅಷ್ಟು ವೈರಾಗ್ಯ ಸಾಕಾಗ್ಲಿಕ್ಕಿಲ್ಲ ಅನ್ಕೊಂಡಿದ್ರಂತೆ ಶ್ರೀಮದ್ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು. ಒಂದು ಸಂದರ್ಭದಲ್ಲಿ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಅವರನ್ನು ನೇಮಿಸಿಕೋಬೇಕು ಅಂತ ವಿಚಾರವನ್ನು ಮಾಡಿರ್ತಕ್ಕಂತಹ ಶ್ರೀಮದ್ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಈ ಜಯರಾಮಾಚಾರ್ಯರನ್ನ ಕರೆದು ಒಂದು ಬಾರಿ ಹೇಳಿದ್ರಂತೆ, ಅಪ್ಪ ಇಷ್ಟು ಪಾಂಡಿತ್ಯ ಅಥವಾ ಇಷ್ಟು ಕರ್ಮಾಚರಣೆ ನಿಮ್ಮೊಳಗೇನಿದೆ, ಇದಷ್ಟೇ ಏನು ಸಾಕಾಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೋತೇನೆ, ಪ್ರಾಯಶಃ ಹೀಗೆ ಬೇಕು, ಇನ್ನೂ ನಿಮ್ಮ ಒಳಗೆ ವೈರಾಗ್ಯ ಜಾಗೃತವಾಗಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ರಂತೆ. ಇವರಿಗೆ ವಾದ ಪರಮತ ನಿರಾಕರಣ ಸುಮತ ಸ್ಥಾಪನ ಇದರೊಳಗೇನೆ ಬಹಳ ಲಕ್ಷ್ಯ ಇರೋದರಿಂದ ತಂದೆ ಹೇಳಿರುವ ಮಾತು ಅವತ್ತು ಯಾಕೋ ಅವರಿಗೆ ಅಂದ್ರೆ ಆ ಮಾತು ಇತ್ತು, ಒಳಗಡೆಗೆ ವೈರಾಗ್ಯ ಇತ್ತು ಇರಲಿಲ್ಲ ಅಂತಲ್ಲ, ಆದರೆ ತಂದೆ ಯಾವ ಮಟ್ಟದೊಳಗೆ ನಿರೀಕ್ಷೆ ಮಾಡಿದ್ರು ಆ ಮಟ್ಟದಲ್ಲಿ ಇರಲಿಕ್ಕಿಲ್ಲ ಅಂತ ಅನ್ಕೊಳ್ಳಿ. ವಾದ ವಾಕ್ಯಾರ್ಥ ಇವುಗಳೊಳಗೆ ಭಾರೀ ತನ್ಮಯರಾಗಿ ಜಯರಾಮಾಚಾರ್ಯರು ಇದ್ದಾರೆ. ಅನಂತರದಲ್ಲಿ ವಾದೀಂದ್ರ ತೀರ್ಥರು ಆಶ್ರಮ ಕೊಡಬೇಕಾದ ಪ್ರಸಂಗ, ಜಯರಾಮಾಚಾರ್ಯರು ಅಲ್ಲಿ ಇಲ್ಲ. ಆ ಸಂದರ್ಭದಲ್ಲಿ ವಸುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ ಈ ಸಂಸ್ಥಾನವನ್ನು ಆಳಲು ಮಹಾನುಭಾವರು ಬಂದಿದ್ದಾರೆ. ವಸುಧೇಂದ್ರ ತೀರ್ಥರಿಗೂ ಗೊತ್ತಿತ್ತು ಜಯರಾಮಾಚಾರ್ಯರಿಗೆ ನಾವು ಪೀಠವನ್ನು ಕೊಡಬೇಕು, ಅವರೇ ಅತ್ಯಂತ ಯೋಗ್ಯರು ಅನ್ನೋದು ಗೊತ್ತಿತ್ತು. ಆದರೆ ವಸುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆಶ್ರಮ ಕೊಡುವಾಗಲೂ ಕೂಡ ಜಯರಾಮಾಚಾರ್ಯರು ಇರಲಿಲ್ಲ. ಅಂತೂ ಏನೋ ಒಂದು ಕಾರಣ ಜಯರಾಮಾಚಾರ್ಯರಿಗೆ ಆಶ್ರಮ ಆಗಲಿಲ್ಲ. ಈ ಕಡೆಗೆ ಕುಂಭಕೋಣಕ್ಕೆ ಬಂದಿದ್ದಾರೆ ಜಯರಾಮಾಚಾರ್ಯರು. ತಂದೆಯ ಮಾತು ನೆನಪಿಗೆ ಬಂತಂತೆ, ಕೂಡಲೇನೆ ಸಂಸಾರದಲ್ಲಿ ಪೂರ್ತಿಯಾದ ವಿರಕ್ತಿಯನ್ನು ಹೊಂದಿದ್ದಾರೆ. ವಿರಕ್ತಿಯನ್ನು ಹೊಂದಿ ನನಗಿನ್ನು ಸನ್ಯಾಸವೇ ಭೂಷಣ ಅಂತ ವಿಚಾರ ಮಾಡಿದ್ದಾರೆ. ನಿಜ, ಸನ್ಯಾಸ ತಗೋಬೇಕು ಹೇಗೆ? ಆ ಸನ್ಯಾಸ ತಗೊಳ್ಳಿಕ್ಕಾಗಿ ಜಯರಾಮಾಚಾರ್ಯರು ಏನು ಮಾಡಿದರಂತೆ ನೋಡಿ, ಶಾಸ್ತ್ರ ಹಾಗೂ ಹೇಳ್ತದೆ, ಹೇಳುವುದಿಲ್ಲ ಅಂತೇನಲ್ಲ, ಸ್ವತಃ ವಿಜಯೀಂದ್ರ ತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಎದುರಿಗೆ ಕಾಯಿ ಇಟ್ಟು ತಾವೇ ಕಾಯಿ ತೆಗೆದುಕೊಂಡು ಸ್ವತಃ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿಕೊಂಡು ಶ್ರೀ ಧೀರೇಂದ್ರ ತೀರ್ಥರು ಅಂತಾದರಂತೆ. ನೋಡಿ ಎಂತಹ ಶಕ್ತಿ, ಎಂತಹ ಶಕ್ತಿ, ಎಂತಹ ವೈರಾಗ್ಯ ಅವರಲ್ಲಿದ್ದದ್ದು ಅನ್ನೋದನ್ನು ನಾವು ಕಾಣಬೇಕು. ಮಹಾನುಭಾವರಲ್ಲಿದ್ದದ್ದು ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂದರೆ ಸಾಮಾನ್ಯ ಅಲ್ಲ. ಅವರ ಆರಾಧನೆಯ ಸುಸಂದರ್ಭದಲ್ಲಿ ಅವರ ಉಪನ್ಯಾಸವನ್ನು ನಾವು ಹೇಳಿದ್ದೇವೆ, ನೀವೆಲ್ಲ ಕೇಳಿದ್ದೀರಿ. ಶ್ರೀ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂದರೆ ಆ ಕಾಲದಲ್ಲಿ ಒಂದು ಬಹಳ ಆಶ್ಚರ್ಯ ಅನ್ನಿಸ್ತದೆ, ಇವತ್ತು ಹೇಳಲಿಕ್ಕೂ ನಾಚಿಕೆ ಆಗ್ತದೆ. ಅವತ್ತಿನ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಮಠದಲ್ಲಿ ಮಠವೊಂದು ಬೋರ್ಡ್ ಇತ್ತಂತೆ. ಏನು ಬೋರ್ಡು ಅಂದರೆ ಪ್ಯಾಂಟು ಶರ್ಟು ಹಾಕ್ಕೊಂಡವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಬೋರ್ಡ್ ಅಲ್ಲ, ಶುದ್ಧ ಭಾರತೀಯ ವೇಷದೊಳಗೆ ದರ್ಶನಕ್ಕೆ ಬನ್ನಿ ಅಂತಲ್ಲ. ಇವತ್ತೆಲ್ಲ ಮಠಗಳಲ್ಲಿ ಇಂತಹ ಬೋರ್ಡನ್ನು ನೋಡ್ತೇವೆ, ಒಂದು ಹಸ್ತೋದಕಕ್ಕೆ ಇಷ್ಟು ಅಂತ ಬೋರ್ಡ್ಗಳನ್ನು ನೋಡ್ತೇವೆ. ಆದರೆ ಅವತ್ತು ಹಾಗಿರಲಿಲ್ಲ. ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಮಠದೊಳಗೊಂದು ಬೋರ್ಡ್ ಇತ್ತಂತೆ. ಇವತ್ತು ಎಲ್ಲ ಮಠಗಳಿಗೂ ಅದು ಆದರ್ಶ, ಹಾಗಿರಬೇಕು, ಹಾಗಿರಬೇಕು, ಮಠ ಅಂದರೆ ಹಾಗಿರಬೇಕು. ಏನು ಬೋರ್ಡ್ ಇತ್ತಂತೆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಮಠದ ಹೊರಗಡೆಗೆ ಒಂದು ಬೋರ್ಡ್. ಏನು ಬೋರ್ಡು ಅಂದರೆ 64 ವಿದ್ಯೆಗಳಲ್ಲಿ ಯಾರು ತಮ್ಮ ಪಾಂಡಿತ್ಯವನ್ನು ತೋರಿಸಲಿಕ್ಕೆ ಬರ್ತೀರೋ ಅವರಿಗೆ ಈ ಮಠದೊಳಗೆ ಮುಕ್ತವಾದ ಸ್ವಾಗತ ಇದೆ. ಅವಶ್ಯವಾಗಿ ವಿಜಯೇಂದ್ರ ತೀರ್ಥರ ಮಠಕ್ಕೆ ಎಲ್ಲ 64 ವಿದ್ಯಾ ನಿಪುಣರು ಅವಶ್ಯವಾಗಿ ಬರಬೇಕು, ವಾಕ್ಯಾರ್ಥ ಮಾಡಬೇಕು, ಸೂಕ್ತವಾದ ಸಂಭಾವನೆಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ಬರೆದಿದ್ದರಂತೆ. ಸ್ವಮತ ಸ್ಥಾಪನೆ ಮಾಡುವುದರಲ್ಲಿ ಶ್ರೀಮದ್ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಪಾಂಡಿತ್ಯ ಅನ್ರಿ ಅಥವಾ ಒಂದು ದೀಕ್ಷೆ ಅನ್ರಿ, ಅದು ನಿಜವಾಗಿಯೂ ಇವತ್ತಿನ ಎಲ್ಲ ಪೀಠಾಧಿಪತಿಗಳಲ್ಲಿ ಇರಲೇಬೇಕಾಗಿರ್ತಕ್ಕಂತಹ ಒಂದು ಉತ್ತಮವಾದ ಒಂದು ಆದರ್ಶ. ಹೀಗಾಗಿಯೇ ಪರಮ ಪೂಜ್ಯರಾದ ಪ್ರಾತಸ್ಮರಣೀಯರಾದ ಶ್ರೀಮತ್ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಚರಿತ್ರೆಯ ಮೇಲೆ ಅವರು ಬರೆದ ಗ್ರಂಥಗಳ ಮೇಲೆ ಒಂದು ಆಕ್ಷೇಪ ಬಂದಾಗ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಅಪಾರವಾದ ಗೌರವವನ್ನಿಟ್ಟ ಪರಮ ಪೂಜ್ಯ ಶ್ರೀಮತ್ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ವಿಜಯೇಂದ್ರ ವಿಜಯ ವೈಭವ ಅಂತ ಗ್ರಂಥವನ್ನು ಬರೆದು ಅವರು ನಿರ್ದುಷ್ಟರು ಅನ್ನುವುದನ್ನು ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಹಾಗೆ ಗುರುಗಳು ಅಂದರೆ ಆ ನಿಟ್ಟಿನೊಳಗೆ ಇರಬೇಕು. ದ್ವೈತ ಮತದಲ್ಲಿ ಆ ದೀಕ್ಷೆ, ಪರಮತ ಸಹಿಷ್ಣುತ, ಪರಮತಗಳಲ್ಲಿ ಹೇಳಿರುವ ಅಸ್ವಾರಸ್ಯಕರವಾದ ಸಂಗತಿಗಳನ್ನು ವಿಮರ್ಶಿಸುವಂತಹ ಒಂದು ಜಾಣ್ಮೆಯೂ ಇರಬೇಕು. ಅದನ್ನು ಬಿಡಬಾರದು. ತಪ್ಪುಗಳನ್ನು ತಪ್ಪು ಅಂತ ಹೇಳಬೇಕು, ಸರಿಯಾದದ್ದನ್ನು ತಿಳಿಸಿ ಹೇಳಬೇಕು, ಎಲ್ಲರನ್ನು ತೂಗಿಸಿಕೊಂಡು ಹೋಗಬೇಕು. ಅಂತಹ ಒಂದು ತಾಕತ್ತಿತ್ತಂತೆ ನಮ್ಮ ಶ್ರೀ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ. ಅವರಿಂದ ಇವರಿಗೆ ಆಶ್ರಮ ಬಂದಂತಾಯಿತು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ.
ಮಹಾನುಭಾವ ನೋಡ್ರಿ, ಯಾವ ಪುಣ್ಯ ಇತ್ತೋ ಏನೋ, ಸಾಕ್ಷಾತ್ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರಂತಹ ಮಹಾನುಭಾವರಿಂದ ಅವರ ಬೃಂದಾವನದ ಎದುರಿಗೆ ಅಂದ್ರೆ ಆ ಬೃಂದಾವನದೊಳಗೆ ಅವರು ಇದ್ದೇ ಇದ್ದಾರೆ. ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಈಗಲೂ ಬೃಂದಾವನದೊಳಗೆ ಇದ್ದೇ ಇದ್ದಾರೆ, ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾನೇ ಇದ್ದಾರೆ ಅನ್ನೋದನ್ನ ಸಾವಿರಾರು ಜನ ಭಕ್ತರಿಂದ ನಾವು ಕೇಳಿದ್ದೇವೆ. ಅಂತಹ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನು ತೆಗೆದುಕೊಂಡ ಮಹಾನುಭಾವರು ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ. ಸರಿ, ಆ ಕಡೆಗೆ ಸಂಸ್ಥಾನದಲ್ಲಿ ಶ್ರೀ ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರಿದ್ದಾರೆ. ಅವರು ಆಶ್ರಮವನ್ನು ಅನಿವಾರ್ಯ ಕಾರಣದಿಂದ ಇವರಿಗೆ ಬಂದಿತ್ತು, ಜಯರಾಮಾಚಾರ್ಯರಿಗೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರಲಿಕ್ಕಾಗಿಲ್ಲ. ಅವರು ಊರಲ್ಲಿ ಇರಲಿಲ್ಲವೋ ಏನೋ ಅಂತೂ ಅವರಿಗೆ ಆಗಿರಲಿಲ್ಲ. ಈ ಕಡೆಗೆ ಇವ್ರಿಗೆ ವೈರಾಗ್ಯ ಬಂದಿದೆ ಪೂರ್ತಿಯಾಗಿ, ಇವರು ಧೀರೇಂದ್ರ ತೀರ್ಥರಾಗಿದ್ದಾರೆ. ಭಾರಿ ಸಂತೋಷ ಆಯಿತಂತೆ ಭುವನೇಂದ್ರ ತೀರ್ಥರಿಗೆ. ಹಾಗಾದರೆ ನೇರವಾಗಿ ನಾನು ಧೀರೇಂದ್ರ ತೀರ್ಥರ ಕಡೆಗೆ ಹೋಗೋಣ ಅಂತ ಬಂದಿದ್ದಾರೆ. ಸ್ವತಃ ಮೂಲ ಸಂಸ್ಥಾನ ಇಂತ ಏನಿತ್ತೋ ಆ ಸಂಸ್ಥಾನವನ್ನು ಅವರಿಗೆ ಒಪ್ಪಿಸಿದ್ದಾರೆ, ಒಪ್ಪಿಸಿ ಪೂಜೆಯನ್ನು ಮಾಡಿಸಿದ್ದಾರೆ. ಹಲವು ದಿನಗಳ ಕಾಲ ಅವರು ಸಂಸ್ಥಾನವನ್ನು ಆಳಿದ್ದಾರೆ. ಅನಂತರದಲ್ಲಿ ತಿರ್ಗಾ ಭುವನೇಂದ್ರ ತೀರ್ಥರಿಗೆ ಕೊಟ್ಟಿದ್ದಾರೆ. ಇದು ವೈರಾಗ್ಯ ನೋಡಿ, ನನಗೇನು ಸಂಸ್ಥಾನ ಬೇಡ, ನಾನು ಇನ್ನು ಸ್ವತಂತ್ರವಾಗಿ ನನ್ನ ಧರ್ಮ ಸ್ಥಾಪನೆಗಾಗಿ ದ್ವೈತ ಮತ ಉಳಿಸ್ಲಿಕ್ಕಾಗಿ ವಾದ ವಾಕ್ಯಾರ್ಥವನ್ನು ಮಾಡುತ್ತಾ ನಾನು ಉಳಿತೇನೆ ಅಂತ ಸಂಸ್ಥಾನವನ್ನು ಅವರಿಗೇ ಕೊಟ್ಟು ಕಳಿಸಿ ಇವರು ದಿಗ್ವಿಜಯವನ್ನು ಮಾಡ್ತಾ 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 ಪುಣೆ ಹೋಗಿ ಮೊದಲಾದ ಕ್ಷೇತ್ರಗಳಿಗೆ ಮಂತ್ರಾಲಯಕ್ಕೂ ಬಂದು ಅಲ್ಲೂ ಗುರು ಸಾರ್ವಭೌಮರ ದರ್ಶನವನ್ನು ಮಾಡಿ ತದನಂತರದಲ್ಲಿ ತಾವು ಹೊಸ ರೀತಿಗೆ ಬಂದಿದ್ದಾರೆ. ವೃಂದಾವನ ಪ್ರವೇಶ ಮಾಡಬೇಕು ಅಂತ ಸಂಕಲ್ಪ, ಭಗವಂತನ ಇಚ್ಛೆ, ವೃಂದಾವನ ಪ್ರವೇಶವನ್ನು ಮಹಾನುಭಾವರು ಮಾಡಿದ್ದಾರೆ. ಆ ಸಂದರ್ಭದೊಳಗೆ ಅಲ್ಲೊಂದು ದೊಡ್ಡ ಮಹಿಮೆ, ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರದ್ದು ಒಂದು ದೊಡ್ಡ ಮಹಿಮೆ ಇದೆ. ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ, ಮಾಡಿ ಆಯಿತು. ಏನಾಗಿದೆ, ಒಂದು ಪಾಪ ಭುವನೇಂದ್ರ ತೀರ್ಥರು ಬರಬೇಕು, ದೂರದಲ್ಲಿದ್ದಾರವರು, ಇವರ ಬೃಂದಾವನವನ್ನು ಭವ್ಯವಾಗಿ ನಿರ್ಮಿಸಬೇಕು ಅಂತ ಸಂಕಲ್ಪ ಇದೆ, ಪಾಪ ಬರಲಿಕ್ಕೇನೋ ಅನಾನುಕೂಲ ಆಗಿಲ್ಲ. ಅನಂತರದಲ್ಲಿ ಹಾಗೆ ಅದು ಬೃಂದಾವನ ಮೊದಲೆಲ್ಲಿತ್ತು ಅಲ್ಲಿಂದ ಕಲಾಪಕರ್ಷಣ ಮಾಡಬೇಕು ಅಂತಂದರೆ 7 ವರ್ಷಗಳು ಕಳೆದಿತ್ತು, ಆಗಿರಲಿಲ್ಲ. 7 ವರ್ಷಗಳು ಕಳೆದ ಮೇಲೆ ಒಬ್ಬ ಭಕ್ತನೊಳಗೆ ಹೋಗಿ ಹೇಳಿದ್ರಂತೆ, ಇಲ್ಲಪ್ಪ ನನ್ನ ಕಲಾಪಕರ್ಷಣ ಹೀಗೆ ಮಾಡಿ ಅಂತ ಹೇಳಿದ್ರಂತೆ. ಆಗ ಎಲ್ಲಿ ಅವ್ರದ್ದು ಮೊದಲಿಗೆ ಬೃಂದಾವನ ಆಗಿತ್ತೋ ಅಲ್ಲಿಂದ ಆ ದೇಹವನ್ನು ತೆಗಿಬೇಕು ಅಂತ ಹೊರಟ್ರೆ 7 ವರ್ಷಗಳ ಹಿಂದೆ, 7 ದಿನಗಳಲ್ಲ, 7 ವರ್ಷಗಳ ಹಿಂದೆ, 7 ತಿಂಗಳುಗಳಲ್ಲ, 7 ವರ್ಷಗಳ ಹಿಂದೆ ಏನು ಅವರ ದೇಹಕ್ಕೆ ಗಂಧಾಕ್ಷತೆಗಳನ್ನು ಹಚ್ಚಿ ತುಳಸಿ ಮಾಲೆಯನ್ನು ಹಾಕಿ ಅವರನ್ನು ಕೂಡಿಸಿದ್ರೋ 7 ವರ್ಷಗಳ ಕಳೆದ ಮೇಲೂ ತುಳಸಿ ಮಾಲೆ ಇರಲಿ ಆ ಗಂಧಾಕ್ಷತೆಗಳಿರಲಿ ಈಗ ಹಚ್ಕೊಂಡಂತೆ ಈಗ ಹಾಕಿಕೊಂಡಂತೆ ಇತ್ತಂತೆ ನೋಡಿ. ಅಂದರೆ ಎಷ್ಟಾದರೂ ಕೂಡ ಅವರ ತಪಸ್ಸಿದೆ ಅನ್ನೋದನ್ನು ತಿಳಿಬೇಕು. ರಾಘವೇಂದ್ರ ಗುರು ಸಾರ್ವಭೌಮರು ಹೇಳಿದರಂತೆ, ಒಂದು ರೂಪದಿಂದ ನಾನು ಅಲ್ಲಿ ಬಂದಿರ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಈಗಲೂ ರಾಘವೇಂದ್ರ ಗುರು ಸಾರ್ವಭೌಮರು ಒಂದು ರೂಪದಿಂದ ಅಲ್ಲಿ ಇದ್ದಾರೆ. ಅಂತಹ ಮಹಾನುಭಾವರಾದ ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಉಪಕಾರವನ್ನು ನಾವು ಎಷ್ಟು ಸ್ಮರಣೆ ಮಾಡಿದರೂ ಕೂಡ ಕಡಿಮೆ. ಇವತ್ತೇನಾದರೂ ನಮ್ಮ ಜೀವನದಲ್ಲಿ ವಿಘ್ನಗಳು ಬರುತ್ತದೆ ಅಂದರೆ, ವಿದ್ಯೆ ಬರಲಿಲ್ಲ ಅಂದರೆ ಅದೇ ದೊಡ್ಡ ವಿಘ್ನ. ಆ ವಿದ್ಯೆ ಬೇಕು ಅನ್ನೋದಾದರೆ ಮನ್ಯು ಸೂಕ್ತವನ್ನು ಪುರಶ್ಚರಣೆ ಮಾಡಬೇಕು. ಶತ್ರುಗಳ ಬಾಧೆ ಇದೆ ಅಂದರೆ ಆ ಶತ್ರುಗಳ ಬಾಧೆ ನಿವಾರಣೆ ಆಗಲಿಕ್ಕೂ ಕೂಡ ನಮಗೆ ಬೇಕು ಮನ್ಯು ಸೂಕ್ತದ ಪುರಶ್ಚರಣೆ ಬೇಕು. ಅಂತೂ ಅತ್ಯದ್ಭುತವಾದ ಭೀಮಸೇನ ದೇವರು ದ್ರಷ್ಟಾರಾದ ಏನು ಒಂದು ಮನ್ಯು ಸೂಕ್ತ ಇದೆ, ಅಂತಹ ಮನ್ಯು ಸೂಕ್ತಕ್ಕೆ ಅತ್ಯದ್ಭುತವಾದ ವ್ಯಾಖ್ಯಾನ ಬರೆದ ಮಹಾನುಭಾವರು ಶ್ರೀಮದ್ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು. ಇವತ್ತು ಮನ್ಯು ಸೂಕ್ತ ನಾವು ಪಾರಾಯಣ ಮಾಡುವಾಗ, ಅದನ್ನು ಪುರಶ್ಚರಣ ಮಾಡುವಾಗ, ಈ ಮಹನೀಯರ ವ್ಯಾಖ್ಯಾನ ಓದಿದಾಗ ಆ ಸೂಕ್ತ ನರಸಿಂಹದೇವರ ಪರವಾಗಿ ಹೇಗಿದೆ ಅನ್ನೋದು ನಮಗೆ ಅರ್ಥವಾಗ್ತದೆ. ಅಂತಹ ದೊಡ್ಡದಾದ ಒಂದು ವಾಂಗ್ಮಯ ಸೇವೆಯನ್ನು ಮಾಡಿರ್ತಕ್ಕಂತಹ ಮಹಾನುಭಾವರು. ಅಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಉಪಲಬ್ಧ ಇರೋದು ಬಹಳ ಕಡಿಮೆ. ಅದೇ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಹೇಳಿದ್ದೇವಲ್ಲ, ಇತಿಹಾಸವನ್ನು ಆ ಹಿರಿಯರ ಉತ್ತಮವಾದ ಗ್ರಂಥಗಳನ್ನು ರಕ್ಷಿಸುವಂತಹ ಒಂದು ಗುರುತರವಾದ ಜವಾಬ್ದಾರಿಯನ್ನು ನಾವಿನ್ನೂ ಹೊತ್ತೇ ಇಲ್ಲ. ನಮಗೆ ಬೇರೆ 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 ವಿಷಯಗಳೇ ದೊಡ್ಡದಾಗ್ತಾ ಇದೆ ಹೊರತು, ಯಾವ ವಿಷಯಗಳನ್ನು ನಾವು ವಿಮರ್ಶಿಸಬೇಕೋ ಆ ವಿಷಯಗಳ ಬಗ್ಗೆ ವಿಮರ್ಶೆ ಅನ್ನೋದು ನಮ್ದು ಇವತ್ತು ಕಡಿಮೆಯಾಗಿದೆ. ನಾರಾಯಣ ಉಪನಿಷತ್ತಿಗೂ ಕೂಡ ಅತ್ಯಂತ ಸುಂದರವಾಗಿರತಕ್ಕಂತಹ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಮಹಾನುಭಾವರು. ಇವ್ರದ್ದು ಇನ್ನೊಂದು ದೊಡ್ಡದಾದ ಅದೃಷ್ಟ ಏನು ಅಂದರೆ, ಅರ್ಥಾತ್ ನಮ್ಮೆಲ್ಲರ ಅದೃಷ್ಟ, ಅವರ ಅದೃಷ್ಟ ಅಲ್ಲ, ನಮ್ಮೆಲ್ಲರ ಅದೃಷ್ಟ ಏನು ಅಂದರೆ, ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಸಮಕಾಲೀನರಾಗಿ ಯಾರಿದ್ದರು ಅಂದರೆ,
ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿದ್ದರಂತೆ. ಪ್ರಾತಸ್ಮರಣೀಯರು, ಆರಾಧನೆಯು ಕೂಡ ಅಷ್ಟೇ ಇದೆ ನೋಡಿ. ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಇವತ್ತಾದರೆ ಇನ್ನು ಎರಡು ದಿವಸ ಬಿಟ್ಟರೆ ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಒಂದು ಆರಾಧನಾ ಮಹೋತ್ಸವ. ಸ್ನೇಹನೂ ಅಷ್ಟೇ ಇತ್ತಂತೆ. ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರಿಗೂ ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೂ ಭಾರಿ ಪ್ರೀತಿ, ಭಾರಿ ಸ್ನೇಹ. ಇಬ್ಬರು ಜೊತೆಯಾಗಿ ಸೇರಬೇಕಂತೆ. ಈಗೂ ಕೆಲವು ಸ್ಥಳಗಳನ್ನು ತೋರಿಸ್ತಾರೆ, ಆ ಸ್ಥಳಗಳಲ್ಲಿ ಇಬ್ಬರು ಕೂಡಬೇಕಂತೆ, ಶಾಸ್ತ್ರದ ಚರ್ಚೆ ಮಾಡಬೇಕಂತೆ. ಇವರ ಜೊತೆಗೆ ಮತ್ತೊಬ್ಬರು ಬಂದು ಕೂಡ್ತಿದ್ರಂತೆ. ಇವತ್ತೇನು ಇಡೀ ಕನ್ನಡ ಸಾರಸ್ವತ ಲೋಕ ಉಚ್ಛ್ರಾಯ ಸ್ಥಿತಿಗೆ ಹೋಗಿದೆಯೋ, ನಮ್ಮ ದಾಸ ಪರಂಪರೆ ಏನು ಗರಿಷ್ಠ ಸ್ಥಾನ ಮುಟ್ಟಿದೆಯೋ, ಹಾಗೆ ಮುಟ್ಟಿಸಿರ್ತಕ್ಕಂತಹ ಜಗನ್ನಾಥ ದಾಸರು ಕೂಡ ಇವರ ಸಮಕಾಲೀನರೇ. ಮೂರು ಮಂದಿ ಸೇರಬೇಕಂತೆ ಇವರು. ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು, ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು, ಜೊತೆಗೆ ಶ್ರೀ ಜಗನ್ನಾಥದಾಸ ವರ್ಯರು, ಇವರೆಲ್ಲ ಸೇರಬೇಕಂತೆ. ಸೇರಿ ತದನಂತರದೊಳಗೆ ಶಾಸ್ತ್ರದ ಚರ್ಚೆ ಮಾಡಬೇಕಂತೆ. ಆ ಚರ್ಚೆ ಹೇಗಿರಬೇಡ ನೋಡಿ. ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನಾಡಿದಿನ ದಿವಸ ನಾವು ಮಾಡ್ತೇವೆ. ಅವತ್ತು ಎಲ್ಲ ನೀವೆಲ್ಲರೂ ಕೂಡ ಭಕ್ತರು ಕೇಳುತ್ತೀರಿ, ಅವರ ಮಹಿಮೆ ಏನು ಅಂತ ನೋಡೋಣ. ಜಗನ್ನಾಥದಾಸರು ಏನು ಸಾಮಾನ್ಯರಲ್ಲ. ಕನ್ನಡ ಮಾತನಾಡಿದರೆ ಸ್ನಾನ ಮಾಡಬೇಕು ಅನ್ನುವಂತಹ ಮಡಿವಂತರವರು, ಭಾರಿ ಉದ್ದಾಮ ಪಂಡಿತರು ಜಗನ್ನಾಥದಾಸರು ಅಂದರೆ ಸಾಮಾನ್ಯ ಅಲ್ಲ. ಶ್ರೀಮನ್ಯಾಯ ಸುಧಾ ಮುಖೋದ್ಗತ ಇತ್ತವರಲ್ಲಿ, ಅಂತಹ ಉತ್ತಮರಾಗಿರ್ತಕ್ಕಂತಹ ಪಂಡಿತರು, ಶಾಸ್ತ್ರ ಪಂಡಿತರು. ಸುಮ್ಮನೆ ಏನೋ ಒಂದು ಕಾರಣದಿಂದ ದಾಸರಾದವರು ಅಂತಲ್ಲ, ಒಳ್ಳೆ ಶಾಸ್ತ್ರ ಪಂಡಿತರು. ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳ ಕರತಲಾಮಲಕ ಮಾಡಿಕೊಂಡಿರ್ತಕ್ಕಂತಹ ಮಹಾನುಭಾವರು ಜಗನ್ನಾಥದಾಸರು. ಅವರಿದ್ದಾರೆ, ಶ್ರೀ ಸತ್ಯಬೋಧರಾಯರಿದ್ದಾರೆ, ಸ್ವತಃ ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರಿದ್ದಾರೆ. ಇವ್ರ ಜೊತೆಗೆ ಮತ್ತೊಬ್ಬರು ಆಗಾಗ ಬಂದು ಸೇರ್ತಿದ್ರು ಅಂತ ಹೇಳ್ತಾರೆ. ಯಾರು ಅಂದ್ರೆ, ಮೊನ್ನೆ ಶಿವರಾತ್ರಿಯ ದಿವಸ ಆರಾಧನೆ ಆಯ್ತಲ್ಲ, ಮಹಾನುಭಾವರಾದ ಶ್ರೀ ವಿಷ್ಣು ತೀರ್ಥ ಶ್ರೀಪಾದಂಗಳವರು, ಅವರು ಶ್ರೀಮದ್ ಉತ್ತರಾದಿ ಮಠದ ಬಿಡಿ ಸನ್ಯಾಸಿಗಳು, ಮಹಾನುಭಾವರು, ಭಾಗವತ ಸಾರೋದ್ಧಾರವನ್ನು ಬರೆದಿರತಕ್ಕಂತಹ ಮಹಾನುಭಾವರು ಶ್ರೀ ವಿಷ್ಣು ತೀರ್ಥ ಶ್ರೀಪಾದಂಗಳವರು, ಅವರೂ ಕೂಡ ಇವರ ಜೊತೆಗೆ ಆಗಾಗ ಸೇರ್ತಿದ್ರು ಅಂತ ನೋಡ್ರಿ. ಎಂತಹ ಜ್ಞಾನಿಗಳ ಒಂದು ಸಮಾಗಮ, ಆ ಕಾಲದಲ್ಲಿ ಇರತಕ್ಕಂತಹ ಜನಗಳ ಒಂದು ಅಹೋಭಾಗ್ಯ 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 ಅದನ್ನು ತಿಳಿತೇವಳ. ಆಗ ನಾವೇನು ಇದ್ವೋ ಇಲ್ವೋ ನಮಗಂತೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿರುವುದಿಲ್ಲ ಇರಲಿ. ಆದರೆ ಆ ಎಲ್ಲ ಮಹನೀಯರಿದ್ದದ್ದನ್ನು ಒಂದು ಕಣ್ಣು ಮುಂದೆ ತೆಗೆದುಕೊಂಡು ಬಂದ್ರೇನೆ ಮನಸ್ಸಿಗೆ ಎಂತಹ ಆನಂದ ಅನ್ನಿಸ್ತದೆ. ಆ ಕಡೆ ರಾಘವೇಂದ್ರ ಗುರುಸಾರ್ವಭೌಮರ ಮಠದಲ್ಲಿ ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು, ಇತ್ತ ಕಡೆಗೆ ಶ್ರೀಮದ್ ಉತ್ತರಾದಿ ಮಠದಲ್ಲಿ ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು, ಇವರಿಬ್ಬರಿಗೂ ಪ್ರೀತ್ಯಾಸ್ಪದರಾಗಿರ್ತಕ್ಕಂಥ ಮಹಾನುಭಾವರಾದ ಶ್ರೀ ಜಗನ್ನಾಥ ದಾಸವರ್ಯರು, ಜೊತೆಗೆ ಮಹಾವಿರಕ್ತ ಶಿಖಾಮಣಿಗಳಾದ ಶ್ರೀ ವಿಷ್ಣು ತೀರ್ಥರು, ಇವರೆಲ್ಲರ ಒಂದು ಅನುಗ್ರಹ ನಮ್ಮೆಲ್ಲರಿಗೂ ಆಗಲಿ ಎಂಬುದಾಗಿ ಹೇಳ್ತಾ ಪ್ರಸಕ್ತ ಕಥಾನಾಯಕರಾದ ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ನನ್ನ ಅನಂತಾನಂದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ವಾಕ್ಕುಸುಮಗಳನ್ನು ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.